ಶೈಕ್ಷಣಿಕ ಕೇಂದ್ರಗಳು ದೇವಾಲಯಗಳಿದ್ದಂತೆ ಹೀಗಾಗಿ ದೇವಾಲಯವನ್ನೆಲ್ಲ ಗುಣಮಟ್ಟದಲ್ಲಿ ಎಲಿಯುಚಿತಿ ಬಾರದಂತೆ ನಿರ್ಮಾಣ ಮಾಡುತ್ತಿವೆಯೋ ಹಾಗೆಯೇ ಶಿಕ್ಷಣ ಸಂಸ್ಥೆಗಳಲ್ಲೂ ಕಾಮಗಾರಿಗಳು ಗುಣಮಟ್ಟದಲ್ಲಾಗಬೇಕು ಎಂದು ಶಾಸಕಿ ರೂಪಲೇ ಅಸ್ನೇಕ ಅವರು ಹೇಳಿದರು. ತಾಲೂಕಿನ ಮಾಜಾಳಿಯಲ್ಲಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ಯಾಂತ್ರಿಕ ವಿಭಾಗದ ಕಾರ್ಯಾಗಾರ ಮತ್ತು ಆವರಣ ಗೋಡೆ ನಿರ್ಮಾಣ ಕಾಮಗಾರಿಯ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. ಇಂಜಿನಿಯರಿಂಗ್ ಕಾಲೇಜಿನ ಅಭಿವೃದ್ಧಿಗೆ 5 ಕೋಟಿ ಅನುದಾನ ತಂದಿದ್ದೇನೆ. ಅಲ್ಲದೆ ಇಂಜಿನಿಯರಿಂಗ್ ಕಾಲೇಜಿನ ಉನ್ನತೀಕರಣಕ್ಕೆ ಮಾನ್ಯ ಸಚಿವರಾದ ಅಶ್ವಥ್ ನಾರಾಯಣ ಅವರಲ್ಲಿ ಮನವಿ ಮಾಡಿದ್ದು ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಂದರು. ಸಂಸ್ಥೆಯ ಏಳಿಗೆಗೆ ಇನ್ನಷ್ಟು ಅನುದಾನಗಳನ್ನು ತಂದು ಅಭಿವೃದ್ಧಿ ಮಾಡಲಾಗುವುದು. ಶಾಸಕರ ನಿಧಿಯಡಿ ಕಾಲೇಜಿನಲ್ಲಿನ ಕುಡಿಯುವ ನೀರಿನ ಸಮಸ್ಯೆಗೆ ಶೀಘ್ರ ಪರಿಹಾರ ಕಲ್ಪಿಸಲಾಗುವುದು ಎಂದರು. ನಾನು ಶಾಸಕಿಯಾಗಿ ಆಯ್ಕೆಯಾದ ಸಂದರ್ಭದಲ್ಲಿ ಈ ಕಾಲೇಜಿಗೆ ಬರಲು ಸರಿಯಾದ ರಸ್ತೆ ಇರಲಿಲ್ಲ. ನನ್ನ ಅನುದಾನದಿಂದ ಇಲ್ಲಿ ರಸ್ತೆಯನ್ನು ಮಾಡಿಸಿ ಕಾಲೇಜಿಗೆ ಬರುವ ವಿದ್ಯಾರ್ಥಿಗಳಿಗೆ ಅನುಕೂಲ ಕಲ್ಪಿಸಿದ್ದೇನೆ. ಅಲ್ಲದೆ ಕಾಲೇಜಿನ ಆವರಣದಲ್ಲಿ ಸರಸ್ವತಿ ದೇವಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ ಎಂದರು. ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಪಡೆದು ಪಾಲಕರಿಗೆ ಹಾಗೂ ಗುರು ಹಿರಿಯರಿಗೆ ಗೌರವ ತರುವ ಕೆಲಸ ಮಾಡಬೇಕು. ಸಮಾಜದಲ್ಲಿ ಉನ್ನತಿಗೆ ಹೋಗಲು ಶ್ರಮಿಸಬೇಕು. ಒಳ್ಳೆಯ ವ್ಯಕ್ತಿಯಾಗಿ ಕೊಡುಗೆ ನೀಡಬೇಕು ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ಕಾಲೇಜಿನಲ್ಲಿ ಏನೇ ಸಮಸ್ಯೆಗಳಿದ್ದರೂ ನನ್ನಲ್ಲಿ ಹೇಳಿದರೆ ನಾನು ಅದನ್ನು ನೆರವೇರಿಸುತ್ತೇನೆ. ವಿದ್ಯಾರ್ಥಿಗಳಿಗೂ ಏನಾದರೂ ಸಮಸ್ಯೆಯಾದರೆ ಬಂದು ಹೇಳಿಕೊಳ್ಳಬಹುದು, ಅದನ್ನು ಸರಿಪಡಿಸಲಾಗುವುದು ಎಂದರು. ಕಾಲೇಜಿಗೆ ಬರುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಬಸ್ ಸಮಸ್ಯೆ ಆಗುತ್ತಿರುವ ಬಗ್ಗೆ ನನ್ನ ಗಮನಕ್ಕೆ ಇದೆ, ಅದನ್ನು ಶೀಘ್ರದಲ್ಲಿ ಸರಿಪಡಿಸಿ ಎಲ್ಲರಿಗೂ ಅನುಕೂಲ ಕಲ್ಪಿಸಲಾಗುವುದು ಎಂದರು. ಹುಬ್ಳಿ ಧಾರವಾಡ ಈ ಆ ಕಡೆಗೆಲ್ಲ ಹೊರಗಡೆಗೆಲ್ಲ ನಮ್ಮ ಮಕ್ಕಳು ಹೋದಾಗ ಅವರಿಗೆ ಕಾಲೇಜ್ ಚೆನ್ನಾಗಿ ಕಾಣಿಸ್ತದೆ. ಅಲ್ಲಿ ಒಳಗಡೆ ಏನಿರ್ತದೋ ಗೊತ್ತಿಲ್ಲ, ಬಟ್ ಹೊರಗಿನ ವಿನ್ಯಾಸ ನೋಡಿದಾಗ ಕಾಲೇಜ್ ಚೆನ್ನಾಗಿದೆ. ಮಂಗಳೂರಿಗೆ ನೋಡಿದ್ರೆ, ಉಡುಪಿಯಲ್ಲಿ ನೋಡಿದ್ರೆ, ಎಲ್ಲೆಲ್ಲ ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ ಎಲ್ಲ ಕಡೆ ಚೆನ್ನಾಗಿದೆ. ಇವತ್ತು ಗೌರ್ಮೆಂಟ್ ಕಾಲೇಜ್ಗಳು ಕೂಡ ಚೆನ್ನಾಗಾಗಬೇಕು. ನನ್ನ ಓದಲ್ಲಿ ನನ್ನ ಇಲ್ಲಿನ ಕ್ಷೇತ್ರಕ್ಕೆ ಇಲ್ಲ ಕ್ಷೇತ್ರ ಮಕ್ಕಳಿಗಾಗ್ಲಿ ಹೊರ ಜನರು ಬಂದಾಗ ಇಲ್ಲಿ ಓದುತ್ತಿರುವಂತ ಮಕ್ಕಳಿಗೆ ಎಲ್ಲಿಯೂ ಕೂಡ ಅಭ್ಯಾಸ ಕುಂಠಿತ ಆಗಬಾರ್ದು. ಎಲ್ಲಾ ತರದ ಫೆಸಿಲಿಟಿ ಅವರಿಗೂ ಕೂಡ ಸಿಗಬೇಕು. ಹಾಸ್ಟೆಲ್ ಇರ್ಲಿ ಇನ್ನಿತರ ಇರ್ಲಿ, ಇವತ್ತು ಹಾಸ್ಟೆಲ್ ಇದು ನನ್ನ ಅವಧಿಯಲ್ಲಿ ಈಗ ಪೂರ್ಣಗೊಂಡಿದೆ. ಸ್ಟಾರ್ಟಿಂಗ್ ನಲ್ಲಿ ಆಗ್ತಾ ಇರೋದು ಈ ಹಾಸ್ಟೆಲ್ ಈಗ ಪೂರ್ಣಗೊಂಡಿರುವಂತದ್ದು. ನಮ್ಗೆ ವಿಶ್ವವಿದ್ಯಾಲಯ ಕಾರವಾರದಲ್ಲಿ ಮಾಡಬೇಕು ಅನ್ನೋದನ್ನ ಕೂಡ ನಾನು ನಮ್ಮ ಸಚಿವರಿಗೆ ಮನದಟ್ಟು ಮಾಡಿದ್ದೇನೆ. ಮತ್ತೆ ವಿಶ್ವವಿದ್ಯಾಲಯ ನಮ್ಗೆಲ್ಲ ಆದ್ರೆ ಈ ಎಕ್ಸಾಮ್ಸ್ ಗಳು ಎಲ್ಲ ನಮ್ಮ ಈ ಕಡೆಗೆ ಆಗ್ತವೆ. ನಮ್ಮ ಮಕ್ಕಳು ಬೆಳಗಾವಿ ಇನ್ನಿತರ ಧಾರವಾಡಕ್ಕೆ ಹೋಗೋದು ಎಲ್ಲ ತಪ್ಪು ಹೋಗ್ತದೆ ಅನ್ನೋದಕ್ಕೆ ನಾವು ವಿಶ್ವವಿದ್ಯಾಲಯ ಸಹ ಈ ಸಲ ನಮ್ಮಲ್ಲಿ ಮಾಡಬೇಕು ಅಂತ ಕಳಿಕಳಿಯಾಗಿ ನಾನು ವಿನಂತಿ ಕೂಡ ಮಾಡಿಕೊಂಡಿದ್ದೇನೆ. ಆದಷ್ಟು 99% ಆಗ್ತದಂತ ಭರವಸೆ ಇದೆ. ಅದು ಹೆಚ್ಚಿನದಾಗಿ ಕಾರವಾರದಲ್ಲಿ ಆಗ್ತದಂತ ನನಗೆ ಭರವಸೆ ಇದೆ. ಒಂದು ಆಕ್ಸಿಡೆಂಟ್ ಅದೇ, ಅವರಿಗೆ ಯಾರೂ ಇಲ್ಲ ಆ ಟೈಮ್ನಲ್ಲಿ. ನಮ್ಮೆಲ್ಲರೂ ಯಾರ್ಯಾರು ಬಂದು ನೆರವು ಹಾಕೊಂಡು ಅವರು ಹಾಕಿದ್ದಾರೆ, ಪಾಪ ಯಾರು ಅಂತಲೂ ಗೊತ್ತಿಲ್ಲ. ಇವತ್ತು ನಾವು ಅಷ್ಟೇ, ನಾವು ಇರೋದು ಇವತ್ತು ಆತ್ಮವಿಶ್ವಾಸದಿಂದ ನಮ್ಮೆಲ್ಲ ಕೆಲಸಗಳನ್ನು ಒಳ್ಳೆಯ ಕೆಲಸಗಳನ್ನು ಮಾಡಿ ನಾವು ಭಗವಂತ ರಿಟರ್ನ್ ಹೋಗಬೇಕಾಗಿದೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಜನಪ್ರತಿನಿಧಿಗಳು, ಕಾಲೇಜಿನ ಪ್ರಾಂಶುಪಾಲರು, ಉಪನ್ಯಾಸಕರು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಕೆನರಾ ಪ್ರೆಸ್ ನ್ಯೂಸ್, ಕಾರವಾರ.